ನಿಮಗೆ ಕೈ ಮುಗಿತೀನಿ, ಸಿಎಂ ಬದಲಾವಣೆ ಬಿಟ್ಟು ಬೇರೆ ಕೇಳಿ ಎಂದು ಪರಿಪರಿಯಾಗಿ ಮಾಧ್ಯಮದವರಿಗೆ ಮನವಿ ಮಾಡಿಕೊಂಡಿದ್ದಾರೆ ಸಚಿವ ಜಾರಕಿಹೊಳಿ. ಪ್ಲೀಸ್ ಪ್ಲೀಸ್ ಅದನ್ನೊಂದು ಬಿಟ್ಟು ಬೇರೆ ಡೆವಲಪ್ಮೆಂಟ್ ಬಗ್ಗೆ ಕೇಳಿ. ನಾವೇನಾದರೂ ಎಷ್ಟು ಬಾರಿ ಹೇಳೋದು? ಬೆಳಗಾವಿಯ ಹುಕ್ಕೇರಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ನೀಡಿದ್ದಾರೆ. ಬಳಿಕ ಎಂಎಲ್ಸಿ ಸಿಟಿ ರವಿ ಹೇಳಿಕೆಗೆ ಟಾಂಗ್ ಕೊಟ್ಟಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ದೀಪಾವಳಿ ಹಬ್ಬದೊಳಗೆ ಸಿದ್ದರಾಮಯ್ಯ ಸರ್ಕಾರ ಪತನವಾಗಲಿದೆ ಎಂಬ ವಿಚಾರಕ್ಕೆ ಟಾಂಗ್ ನೀಡಿದ್ದಾರೆ. ಹುಕ್ಕೇರಿಯಲ್ಲಿ ಸಿಟಿ ರವಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಸಿಟಿ ರವಿ ಹೇಳಿದರೆ ನಮ್ಮ ಸರ್ಕಾರ ಬಿದ್ದು ಬಿಡುತ್ತಾ? ಅವರು ಹೇಳಿರೋದನ್ನು ತಗೊಂಡು ನಾನೇನು ಮಾಡಲಿ? ದಿನಾಲು 100 ಜನ 100 ಥರ ಸ್ಟೇಟ್ಮೆಂಟ್ ಕೊಡ್ತಾರೆ. ರವಿ ಹೇಳಿದ್ನೋ ಅಥವಾ ಮತ್ಯಾರು ಹೇಳಿದ್ರು ಅನ್ನೋದನ್ನು ತಗೊಂಡು ನಾನೇನು ಮಾಡಲಿ ಅಂತ ಪ್ರಶ್ನೆ ಮಾಡಿದರು ಸತೀಶ್ ಜಾರಕಿಹೊಳಿ. ಸಚಿವರು, ಕರ್ನಾಟಕ ಸರ್ಕಾರ ಹಾಗೂ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರು, ಇವರಿಗೆ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಸಾರ್ವಜನಿಕ ಸಭೆಯನ್ನು ಅದೇ ರೀತಿ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹುಬ್ಬಳ್ಳಿಯಲ್ಲಿ ಸಿಟಿ ರವಿ ಅವರು ದೀಪಾವಳಿ ಒಳಗ ಕಾಂಗ್ರೆಸ್ ಸರ್ಕಾರ ಪತನಗೊಳ್ಳಿದೆ. ಅಲ್ಲ ಅದನ್ನ ಹೇಳ ನಮ್ ಸರ್ಕಾರ ಬಿದ್ದು ಬಿಡ್ತೈತೆ. ಅಲ್ಲ ಅದನ್ನ ತೋದ್ ಏನ್ ಮಾಡ್ದ ನನಗೆ ಅಂತಂದ್ರೆ ಅವ್ರು ಹೇಳೋದು ಸಾರ್ವಜನಿಕವಾಗಿ ಈಗ ಅದನ್ನ ತೊಗೊಂಡ ಇಲ್ಲ ಪ್ಲೀಸ್ ನನಗೆ ಅದನ್ನ ತೊಗೊಂಡ್ ಏನ್ ಮಾಡುದು? ಈಗ ದಿವಸ 100 ಮಂದಿ 100 ಸ್ಟೇಟ್ಮೆಂಟ್ ಕೊಡ್ತಾರ. ನೀವು ಅಲ್ಲಿ ಹೇಳಿದ್ ಇಲ್ಲಿ ಹೇಳಂತ್ರಿ, ಇಲ್ಲಿ ಹೇಳಿದ ಹಳ್ಳಿ ಹೇಳ್ತಾರೆ. ನಾವೇನ್ ಮಾಡುದು? ನಮ್ ಸಂಕಟದಾಗ ನಮಗೆ ಸಂಬಂಧಪಟ್ಟದಲ್ಲ ಅದು. ನಮ್ ಸರ್ಕಾರ ಇದೆ, 8 ಸಲ ಹೇಳುದು ನಾವು. ಹೆಂಗ್ ಬೀಳತೈತಿ? ಒಬ್ರು ಎರಡು ಸರ್ಕಾರ ಬೀಳತೈತೆ. ನಿಮಗಾರ ಏನ್ರ ಸ್ವಲ್ಪ ಅದ್ರ ಬಗ್ಗೆ ಆಗಲು ಆಳು ನೋಡ್ಬೇಕಾಗತ್ತೆ. ಈಗ ಅವ್ರು ರವಿ ಹೇಳಿದ್ರು, ಇನ್ನೊಬ್ಬ ಅಲ್ಲಿ ಹೇಳಿದ್ರು, ಮೈಸೂರಾಗ ಹೇಳ್ರು, ನೀವು ನಮ್ಮನ್ನು ಬಂದು ಕೇಳ್ರ. ಈಗ ಏನು ಹೇಳ್ಬೇಕು? ನಾ ಬಿಡುಲ್ಲ ಅಂತ ಹೇಳ್ಬೇಕು? ಡಿಪೆಂಡ್ ಮಾಡ್ಕೋಬೇಕಾ? ಪ್ಲೀಸ್